ಏನ್ ಮಾಡೋದು ಮತ್ತೆ ಯಾರು ಮಾಡ್ಬೇಕ್ರಿ ಕೇಳ್ಬೇಕ್ರಿ ಲೋಕಲ್ ಅವ್ರು ಕೇಳ್ಬೇಕು. ಆದ್ರೆ ನಾವು ಮನೆ ಲೈಟ್ ಹಾಕ್ಸ್ಕೊಟ್ಟಿವಿ ಅವ್ರಿಗೆ, ಸೋಲಾರ್ ಲೈಟ್ ಹಾಕ್ಸಿವಿ, ಇವ್ರದ್ದು ಮುನ್ಸಿಪಾಲಿಟಿದು ಹಾಕ್ಸಿವಿ. ನೀವ್ ಎಲ್ಲಿದ್ ಕೇಳತ್ತರ ಯಾವ ಲೈಟ್ರೆ? ಇಲ್ಲ ಅದು ತಗಡಿನ ಶೆಡ್ ಹಾಕ್ಯಾರ ಸರ್, ಅದ ನಿರಾಶ್ರಿ ನಿರಾಶ್ರಿಗೆ ಒಂದು ಆ ತಗಡಿನ ಶೆಡ್ ಗಳೆಲ್ಲ ಪೂರ್ತಿ ಜಂಗ್ ಹಾಕಿದ್ರು ಸರ್. ಆಮೇಲೆ ಅವಕ್ಕೆ ಒಂದು ಸಣ್ಣ ಡೋರ್ ಹಾಕಿಕೊಟ್ಟಿಲ್ಲ, ಅಲ್ಲಿ ಶೌಚಾಲಯ ಇಲ್ಲ, ಸ್ನಾನದ ಗೃಹಗಳು ಇಲ್ಲ, ಸುಮ್ಮನೆ ಬೇಕಾಗುತ್ತೆ ಹೆಸರಿಗೆ ಮಾತ್ರ. ನೀವು ಬೆಳಕ್ ಚೆಲ್ಲಬೇಕ್ರಿ ಅದ್ರ ಈಗ ಅದರದೇ ಮನೆ ನಿನ್ನೆ ಮೊನ್ನೆ ಮಾಡ್ಕೊಂಬಂದ್ರೆ ಸರ್ ಮಾಡ್ಕೊಂಡ್ರೆ ಈಗ ಅಲ್ಲಿ ಸುಮಾರು ಇನ್ನೂ ಈ ಮಳೆ ಬಂದು ಹೋಗಿ ಸುಮಾರು 4-5 ತಿಂಗಳಾಯ್ತಾರೆ, ಅದು ಕೂಡ ಇನ್ನೂ 60 ಜನ ಶೆಡ್ನಲ್ಲೇ ವಾಸವಾಗಿದ್ದಾರೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ನಾವು ಕೂಡ 2-3 ಸಲ ಅಲ್ಲಿ ಹೋಗಿ ಬಂದಿದ್ವಿ, ನಮ್ಮದು ಏನು ಸಹಾಯ ಆಗಿದೆ ಮಾಡಿದ್ವಿ. ನಗರಸಭೆಯವರು, ತಹಶೀಲ್ದಾರರು ಅದಕ್ಕೆ ಹೆಚ್ಚು ಗಮನ ಕೊಡಬೇಕು. ಇನ್ನೂ ಅವ್ರಿಗೆ ಫೆಸಿಲಿಟಿ ಕೊಡಬೇಕ್ರಿ, ಅಲ್ಲಿ ಹೆಚ್ಚು ಫೆಸಿಲಿಟಿ ಕೊಡಬೇಕು. ಪಾಪ ಅಲ್ಲಿ ಏನೂ ಮೂಲಭೂತ ಸೌಕರ್ಯ ಇಲ್ಲ. ಸುಮ್ಮನೆ ತಗಡಿನ ಶೆಡ್ ಹಾಕಿಕೊಡ್ರಿ ಅಂದರು, ಹಾಕಿಕೊಟ್ರೆ ಅಷ್ಟೇ. ಅದರಲ್ಲಿ ಯಾರು ಹೋಗಿ ನೋಡುವಂಥ ಪರಿಸ್ಥಿತಿ ಯಾರು ಇಲ್ಲ. ಮಾಡ್ಬೇಕ್ರಿ, ಅವ್ರಿಗೆ ಅಧಿಕಾರ ಪಡಿಬೇಕಿತ್ತು, ಪಡೆದ್ರು. ಈಗೇನು ಆರಾಮ್ ಕೂತಿದ್ದಾರೆ, ಯಾವುದೇ ವಿಷಯಗಳನ್ನ ಯಾರಿಗೂ ಏನಾರು ಡೈವರ್ಟ್ ಮಾಡ್ಕೊತಾ ಕೂಡ್ತಾರೆ. ಮೂಲ ವಿಷಯಗಳನ್ನ ನಾವು ಬಿಡಬೇಕು, ಈ ಕಡೆ ಬೆನ್ನ ಹತ್ತಬೇಕು. ಬರೋಲ್ಲ, ನಾವು ಬೆಂಗಳೂರು ಬಿಟ್ಟು ಬರೋಲ್ಲ. ಏನು ಮಾಡೋರು ಬೇಜಾರು ಕೇಳಿ, ಬೆಂಗಳೂರು ಬಿಟ್ಟು ಬರೋಲ್ಲ. ಅದೇನು ಪರಿಸ್ಥಿತಿ, ಅವ್ನು ಬರೋಲ್ಲ. ಭಾಳ ಅವ್ರು ನಿಮಗೆ ಇದ್ರ ಗಟ್ ಸಿಗ್ಬೋದು, ನಮ್ಮ ಸರ್ಕಿಟ್ ಹೌಸ್ನಾಗ ಗಟ್ ಸಿಗ್ಬೋದು. ಅದು ಬಿಟ್ಟರೆ ಏರ್ಪೋರ್ಟು, ಏರ್ಪೋರ್ಟ್ ಬಿಟ್ಟರೆ ಬೆಂಗಳೂರು, ಈ ಎರಡು ಜಾಗದಾಗ ನಿಮ್ಗೆ ಹೆಚ್ಚು ಸಿಗುತ್ತೆ. ಅದು ಬಿಟ್ಟರೆ ಎಮ್ ಎಲ್ ಎ ಏನು ಮಾಡ್ಲಿಕ್ಕಾಗಲ್ಲ. ಏನು ಮಾಡೋರು ಮತ್ತೆ ಕಷ್ಟ ಅನುಭವಿಸ್ಬೇಕಲ್ಲ. ಮತ್ತೀಗ ಅಂಥ ಎಮ್ ಎಲ್ ನೀವು ಮಾಡಿದ ಮ್ಯಾಗ ಕಷ್ಟ ಅನುಭವಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ.